नमस्कार वीक्षकरे अमोघवार्तेगे स्वागत नानु भूमिका गांधी ई होत्तिन अपडेट्स ಯಾವ ಘನ ಕಾರ್ಯ ಮಾಡಿದೆವೆಂದು ಬಿಜೆಪಿಯವರು ಜನಸಂಕಲ್ಪ ಯಾತ್ರೆ ಮಾಡುತ್ತಿದ್ದಾರೆ ಅವರು ಕ್ಷಮಾಯಾತ್ರೆ ಮಾಡಿ ರಾಜ್ಯದ ಜನರ ಕ್ಷಮೆ ಯಾಚಿಸಬೇಕೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿದರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳ ಸಭೆ ನಡೆಸಿ ಅವರ ಅಭಿಪ್ರಾಯ ಸಂಗ್ರಹಿಸಿದರು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಲೀಂ ಅಹಮದ್ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 48 ಮಂದಿ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ ಅವರೊಂದಿಗೆ ಚರ್ಚೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹಿಸಿ ಕೆಪಿಸಿಸಿ ಪರಿಶೀಲನೆಗೆ ವರದಿ ನೀಡುವುದಾಗಿ ಹೇಳಿದರು ಇಡಿ ಚರ್ಚೆಯಲ್ಲಿ ಹಲವಾರು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಇದೆ ನಮ್ಮ ಇಂಟರ್ನಲ್ ಸರ್ವೆ ಪ್ರಕಾರ 11 ಸೀಟುಗಳಲ್ಲಿ ಕನಿಷ್ಠ 9 ಸೀಟು ಕಾಂಗ್ರೆಸ್ ಮುಂದಿದೆ ಕ್ಷೇತ್ರಗಳಲ್ಲಿ ಆದರೆ ನಮ್ಮ ಟಾರ್ಗೆಟ್ 11 ಸೀಟು 11 ಕ್ಕೆ 11 ಸೀಟು ಕಾಂಗ್ರೆಸ್ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಹೇಳಿದಂಗೆ 9 ಸೀಟುಗಳಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿದೆ ಇಡೀ ರಾಜ್ಯದಲ್ಲಿ ನಾವು ಅಪ್ಲಿಕೇಶನ್ಸ್ ನ ಕರೆದಿದ್ವಿ ಸುಮಾರು 1350 ಜನ ಅಪ್ಲೈ ಮಾಡಿ ಟಿಕೆಟ್ ಅನ್ನು ಬಯಸಿದ್ರು ಈಗಾಗಲೇ ಬೆಳಗಾವಿಯಲ್ಲಿ ಮೊದಲೇ ಹಂತದ ಸಭೆ ಪ್ರದೇಶ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಕೂಡ ಆಯಿತು ಅದರ ಮೂಲಕ ನಮ್ಮ ಎಲ್ಲ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸದಸ್ಯರನ್ನು ಡಿವೈಡ್ ಮಾಡಿ ಪ್ರತಿಯೊಬ್ಬ ಹಿರಿಯ ಮುಖಂಡರು ಒಂದೊಂದು ಜಿಲ್ಲೆಗೆ ಹೋಗಿ ನಮ್ಮ ಅಭ್ಯರ್ಥಿಗಳನ್ನ ಪಕ್ಷ ಮುಖಂಡರು ಭೇಟಿ ಮಾಡುವಂತ ಹಿನ್ನೆಲೆಯಲ್ಲಿ ಇವತ್ತು ಸಮ ಹಮ್ಮತ್ತಲ್ಲಿ ಕೂಡ ಇವತ್ತಿಗೆ ಬಂದಿದೆ ಟೋಟಲ್ 49 ಅಪ್ಲಿಕೇಶನ್ ಕೆಪಿಸಿಸಿ ಕಾರ್ಯದರ್ಶಿ ಮಯೂರ ಜಯಕುಮಾರ್ ರಾಜ್ಯಸಭಾ ಸದಸ್ಯ ಎನ್ ಹನುಮಂತಯ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಇತರರು ಹಾಜರಿದ್ದರು ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು ತುಮಕೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ತೆರೆಯಲಾಗಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ಸದ್ಯದಲ್ಲಿಯೇ ರೈತರಿಂದ ರಾಗಿ ಖರೀದಿಸುವ ಪ್ರಕ್ರಿಯೆ ಆರಂಭಿಸಲಿದೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವತಿಯಿಂದ ಡಿಸೆಂಬರ್ 15ರಿಂದ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡುವ ಕಾರ್ಯ ಆರಂಭಿಸಿದ್ದು ಅಂದಿನಿಂದ ಇಂದಿನವರೆಗೆ 5816 ರೈತರು ತಮ್ಮ ಹೆಸರನ್ನು ನೋಂದಣಿ ಮಾಡಿದ್ದಾರೆ ನೋಂದಣಿ ಮಾಡಿದ ರೈತರಿಂದ 85456 ಕ್ವಿಂಟಾಲ್ ರಾಗಿಯನ್ನು ಸದ್ಯದಲ್ಲೇ ಖರೀದಿ ಮಾಡಲಾಗುವುದೆಂದು ರಾಗಿ ಖರೀದಿ ಕೇಂದ್ರದ ಅಧಿಕಾರಿ ರುದ್ರಪ್ಪ ಹೇಳಿದ್ದಾರೆ ಸರ್ ನಮಸ್ತೆ ರುದ್ರಪ್ಪ ಅಂತ ಹೇಳಿ ನಾನು ತುಮಕೂರು ತಾಲೂಕು ರಾಗಿ ಖರೀದಿ ಅಧಿಕಾರಿ ನಾವು ತುಮಕೂರು ತಾಲೂಕಿನಲ್ಲಿ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಹಾಗೂ ಕೊರಟಗೆರೆ 3 ತಾಲೂಕಿಂದ ರಾಗಿ ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಕಾರ್ಯಕ್ರಮ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ MSP ರಾಗಿ 22-23 ಸಾಲಿನಲ್ಲಿ ನಾವು ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಸರ್ ಇದು ಜನವರಿ ಡಿಸೆಂಬರ್ 15ರಿಂದ ಶುರು ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಡಿಸೆಂಬರ್ 15ರಿಂದ ಶುರು ಮಾಡಿದ್ದೀವಿ ಸರ್ ಸರ್ ಇಲ್ಲಿವರೆಗೂ 5816 ಜನ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ 85456 ಕ್ವಿಂಟಲ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂದರೆ ರಾಗಿ ಖರೀದಿ ಕೇಂದ್ರಕ್ಕೆ ಕೊಡೋದಕ್ಕೆ ಮಾಡಿಕೊಂಡಿದ್ದಾರೆ ಸರ್ ಸರ್ ಇಲ್ಲಿ ತನಕ 5816 ಜನ ರೈತರು ರಾಗಿನ ಒಟ್ಟು ರೈತರಿಂದ 85456 ಕ್ವಿಂಟಲ್ ರಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈ ನಾವು ಖರೀದಿ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ರಾಗಿನ ಮುಂದಿನ ದಿನದಲ್ಲಿ ಖರೀದಿ ಮಾಡೋಕ್ಕೆ ನಾವು ಸರ್ಕಾರದಿಂದ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಸರ್ ಈ ಖರೀದಿ ಕೇಂದ್ರದಲ್ಲಿ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಹಾಗೂ ಕೊರಟಗೆರೆ ತಾಲೂಕಿನ ರೈತರು ರಾಗಿಯನ್ನು ಖರೀದಿ ಮಾಡಲು ಕೃಷಿ ಇಲಾಖೆ ನೀಡಿದ ಗುರುತಿನ ಸಂಖ್ಯೆಯನ್ನು ನೀಡುವ ಮೂಲಕ ರೈತರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆಂದು ಅಧಿಕಾರಿ ರುದ್ರಪ್ಪ ಹೇಳಿದ್ದಾರೆ ಸದ್ಯದಲ್ಲಿಯೇ ರೈತರಿಂದ ರಾಗಿ ಖರೀದಿಸುವ ಕಾರ್ಯ ಆರಂಭಿಸಲಿದ್ದು ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳಲಿದೆ ಕ್ಯಾಮೆರಾಮನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಗುಂಡ್ಲುಪೇಟೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಸ್ಥಳ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಕೇಂದ್ರ ಸರ್ಕಾರದ ಸಾಮಾಜಿಕ ಮತ್ತು ಸಬಲೀಕರಣ ಸಚಿವ ನಾರಾಯಣ್ ಸ್ವಾಮಿ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಪಡೆದರು
ಗುಂಡ್ಲುಪೇಟೆಗೆ ಆಗಮಿಸಿದ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರನ್ನ ತಹಶೀಲ್ದಾರ್ ಸಿಜಿ ರವಿಶಂಕರ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಸಚಿವರಿಗೆ ಅರ್ಚಕ ಗೋಪಾಲಕೃಷ್ಣ ಭಟ್ಟರು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ಶ್ರೀಕೃಷ್ಣನ ದರ್ಶನ ಪಡೆದ ನಂತರ ಕಾಡಿನ ಸೌಂದರ್ಯವನ್ನ ನೋಡಿ ಬಂಡೀಪುರದ ವೈಭವವನ್ನ ಸ್ಮರಿಸಿದರು. ಈ ವೇಳೆ ಪುರಸಭಾ ಸದಸ್ಯ ಸಿದ್ದಯ್ಯ, ಸಿದ್ದರಾಜು ಮತ್ತಿತರರು ಇದ್ದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ಬಿದರೆಹಳ್ಳ ಕಾವಲ್ ಗೇಟ್ನಲ್ಲಿ ಸರ್ಕಾರಿ ಬಸ್ ನಿಲ್ಲಿಸುವಂತೆ ಆಗ್ರಹಿಸಿ ನೂರಾರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಬಸ್ಗಳನ್ನು ಈ ಭಾಗದಲ್ಲಿ ನಿಲುಗಡೆ ಮಾಡುವುದರಿಂದ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಅನುಕೂಲವಾಗುತ್ತದೆ. ಈ ಭಾಗದ ಕುಂದರನಹಳ್ಳಿ, ಅದಲಗೆರೆ, ಸಾಗರನಹಳ್ಳಿ, ತಿಮ್ಮಳ್ಳಿಪಾಳ್ಯ, ಸೋಪಾನಹಳ್ಳಿ, ಬೊಮ್ಮರಸನಹಳ್ಳಿ, ಮಾರಶೆಟ್ಟಿಹಳ್ಳಿ, ರಾಂಪುರ, ಸುಂಕಪುರ ಗ್ರಾಮದ ಸಾರ್ವಜನಿಕರು, ರೈತರು ಹಾಗೂ ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದ್ದು, ಕೂಡಲೇ ಇನ್ನೊಂದು ವಾರದಲ್ಲಿ ಸರ್ಕಾರಿ ಬಸ್ಸುಗಳು ನಿಲುಗಡೆ ಮಾಡದೆ ಹೋದರೆ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸ್ಟಾಪ್ ಎಚ್ಎಲ್ ಗೇಟ್ ಅನ್ನ ಎರಡನೇ ಸ್ಟಾಪ್ ಆಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ನಾವು ಡಿಸಿ ಅವರಿಗೆ ಮನವಿ ಮಾಡ್ತಾ, ಇನ್ನೇನು ನಮಗೆ ಇನ್ನೊಂದು ಒಂದು ತಿಂಗಳು ಒಂದು ವಾರದಲ್ಲಿ ನಮಗೆ ಆದೇಶ ಕೊಡದಿರಿ, ನಾವು ಉಗ್ರ ಹೋರಾಟ ಸಾವಿರಾರು ಜನ ಸೇರಿಸಿ ಇಲ್ಲಿ ನಮ್ಮ ಕುಂದರನಹಳ್ಳಿ ಗೇಟ್ ಅಥವಾ ಬಿದರಳ್ಳೆ ಕಾವಲ್ ಗೇಟ್ನಲ್ಲಿ ನಾವು ಸಾವಿರಾರು ಜನ ಸೇರಿಸಿ ಪ್ರತಿಭಟನೆ ಮಾಡಬೇಕು ಅಂತ ಮಾಡ್ತೀವಿ ಅಂತ ಕೆಎಸ್ಆರ್ಟಿಸಿ ಅವರಿಗೆ ಎಚ್ಚರಿಕೆ ನೀಡ್ತಾ ಈ ನಾವು ತಮ್ಮ ಮೂಲಕ ಮನವಿ ಮಾಡ್ತಾ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಮೇಗೌಡ, ನಟರಾಜು, ವಿಶ್ವನಾಥ್, ರವೀಶ್, ಪ್ರಸಾದ್, ಶಂಕರ್, ಹನುಮಂತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ತುಮಕೂರು. ಭಯೋತ್ಪಾದನೆ, ಗಡಿ ವ್ಯಾಜ್ಯಗಳು ಸೇರಿದಂತೆ ದೇಶದ ಹಲವು ಸವಾಲುಗಳಿಗೆ ಸಮಂಜಸ ಪರಿಹಾರ ಕಂಡುಕೊಳ್ಳುವುದು, ದೇಶದ ಮಹಾನಗರಗಳ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವುದು ಮುಖ್ಯ ಎಂದು ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವರಾದ ಅಮಿತ್ ಶಾ ದೇವನಹಳ್ಳಿಯಲ್ಲಿ ತಿಳಿಸಿದರು. ದೇವನಹಳ್ಳಿ ಸಮೀಪ ಆವತಿ ಗ್ರಾಮದಲ್ಲಿ ಕೇಂದ್ರೀಯ ಪತ್ತೆದಾರಿ ತರಬೇತಿ ಶಾಲೆಯ ಕಟ್ಟಡ ಶಂಕುಸ್ಥಾಪನೆ ನೆರವೇರಿಸಿ ಬಳಿಕ ಅನಂತ ವಿದ್ಯಾನಿಕೇತನ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾರತ ಟಿಬೆಟ್ ಗಡಿ ರಕ್ಷಣಾ ದಳ ಬೆಂಗಳೂರು ವಿಭಾಗದ ವಿವಿಧ ಕಟ್ಟಡಗಳನ್ನ ವರ್ಚುವಲ್ ವೇದಿಕೆ ಮೂಲಕ ಉದ್ಘಾಟಿಸಿ ಮಾತನಾಡಿದರು. 2023ರ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸುವುದರೊಂದಿಗೆ ಭಾಷಣ ಪ್ರಾರಂಭಿಸಿದ ಅವರು, ಕೇಂದ್ರೀಯ ಗುಪ್ತಚರ ತರಬೇತಿ ಸಂಸ್ಥೆಯ ಕಟ್ಟಡಕ್ಕೆ ರಾಜ್ಯ ಸರ್ಕಾರ ಉತ್ತಮ ಪರಿಸರದಲ್ಲಿ ನಿವೇಶನ ಒದಗಿಸಿದೆ. ಮುಂಬರುವ ದಿನಗಳಲ್ಲಿ ಬಹಳ ದೇಶದ ಪೊಲೀಸ್ ವ್ಯವಸ್ಥೆಗೆ ಬಹಳ ಪ್ರಯೋಜನಕಾರಿಯಾಗಲಿದೆ. ವಿವಿಧ ಪೊಲೀಸ್ ಸಂಸ್ಥೆಗಳ ನಡುವೆ ಸಹಯೋಗ ತರುವುದು ಮಹತ್ವಪೂರ್ಣ ಕಾರ್ಯವಾಗಿದೆ. ಹೊಸ ಕಲಿಕೆ, ಸವಾಲುಗಳ ವಿನಿಮಯದೊಂದಿಗೆ ಎಲ್ಲ ಪೊಲೀಸ್ ದಳಗಳು ಪರಿಪೂರ್ಣವಾಗಲು ಸಾಧ್ಯ ಎಂದರು. ಗೃಹಮಂತ್ರಿ ಕರ್ನಾಟಕ ಸರ್ಕಾರ ಶ್ರೀ ಜ್ಞಾನೇಂದ್ರ ಜಿ, ಕರ್ನಾಟಕ बेंगलुरु में स्थापना
और दूसरा केंद्र में नरेंद्र मोदी सरकार का जो हाउसिंग सेटिस्फेक्शन रेशियो और पुलिस बलों के कार्य करने की सुविधाओं को ज्यादा सुगम बनाने का अभिगम, उसमें एक और कड़ी जोड़ने का कार्यक्रम है। बीपीआर एंड डी इंतह सवालुगळिगे परिहार अन्वेषिसुत्तदे। ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ. ದೇಶದ ಮಹಾನಗರಗಳಲ್ಲಿ ಬಹುಭಾಷಿಕರು ನೆಲೆಸುತ್ತಿದ್ದಾರೆ. ಬರುವ ದಿನಗಳಲ್ಲಿ ಅಲ್ಲಿನ ಪೊಲೀಸ್ ಕಾರ್ಯವೈಖರಿಗೆ ಅದು ಸವಾಲಾಗುತ್ತದೆ. ಮಹಾನಗರಗಳ ಸುರಕ್ಷತೆಗೂ ಸಂಶೋಧನೆ ಅಧ್ಯಯನಗಳು ಇಲ್ಲಿ ನಡೆಯಲಿವೆ ಎಂದರು. तो वो धीरे धीरे इरिलेवेंट हो जाती है। अगर एक बदलाव को महसूस करना है, समझना है और बदलाव के अनुरूप अपने आप को बदलना है तो इसके लिए अनुसंधान बहुत जरूरी है। यह अनुसंधान का काम समग्र देश की पुलिस और केंद्रीय सशस्त्र बलों के लिए करने की जिम्मेदारी बीपीआर की। ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಂಸದೀಯ ವ್ಯವಹಾರಗಳು, ಗಣಿ ಮತ್ತು ಕಲ್ಲಿದ್ದಲು ಸಚಿವರಾದ ಪ್ರಹ್ಲಾದ್ ಜೋಶಿ, ರಾಜ್ಯದ ಗೃಹ ಸಚಿವರಾದ ಆರ್ಗ ಜ್ಞಾನೇಂದ್ರ, ನೀರಜ್ ಸಿಂಹ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಲಾಪುರ ಗ್ರಾಮದಲ್ಲಿ ಶ್ರೀನಿವಾಸ್ ಅಭಿಮಾನಿಗಳು ಜೆಡಿಎಸ್ ಪಕ್ಷದ ಸದಸ್ಯತ್ವಕ್ಕೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ರು. ಅಭಿಮಾನಿ ಬಳಗದಿಂದ ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಮುಖಂಡರು ಮಾತನಾಡಿ, ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ಹೆಚ್ಚು ಅಭಿವೃದ್ಧಿ ಮಾಡಿದ್ದರಿಂದಲೇ ಗುಬ್ಬಿ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಲು ಮತದಾರರ ಆಶೀರ್ವಾದ ಮಾಡಿದ್ದಾರೆ. ಮುಂದೇನೂ ಸಹ ಗುಬ್ಬಿ ಕ್ಷೇತ್ರದಲ್ಲಿ ಶಾಸಕ ಶ್ರೀನಿವಾಸ್ ಗೆಲ್ಲುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶಾಸಕರು ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ. ಯಾವುದೇ ರೀತಿ ನಾವು ಆನೆಸ್ಟ್ ಆಗಿ ಅವ್ರು ಹೋರಾಟ ಮಾಡ್ತೀವಿ. ಬಡವರು ಬಗ್ಗೆ ಗುರುತಿಸಿ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಗ ಆ ಥರ ಗಂಗಾ ಕಲ್ಯಾಣ ಯೋಜನೆ ಬೋರ್ ಅಂತಕ್ಕಂಥದ್ದು ಬಡವ್ರ ಬಗ್ಗೆ ಗುರುತಿಸಿ ಬೋರ್ ಹಾಕೊಂಡಿದೆ. ಅವ್ರನ್ನ ಇವತ್ತು ಬಡವರುಗಳು ನೆನೆಸ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವರ ಮೇಲೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಕಾಂಕ್ರೀಟ್ ರೋಡ್ಗಳಾಗಿರ್ಬೋದು, ಯಾವುದು ಕೆಲಸ ಕೊರತೆ ಇಲ್ಲದಂಗೆ ಬಹಳ ಚೆನ್ನಾಗಿ ಕೆಲಸ ಆಗಿದೆ. ಅವರೆಲ್ಲೇ ಇರಲಿ, ಅವರಿಂದ ನಾವು ಇದ್ದೀವಿ. ಹೌದಾ, ಕುಮಾರಸ್ವಾಮಿ ಹೇಳ್ತಾರೆ ನಾನೇನು ಅನ್ಯಾಯ ಮಾಡಿಲ್ಲ, ಅವರೇ ನಮ್ಗೆ ಅನ್ಯಾಯ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ವಾಸಣ್ಣರೇನು ಅನ್ಯಾಯ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿ ಬೇರೆ ಕ್ಯಾಂಡಿಡೇಟ್ ತಂದಂತ ಕಾಲದಲ್ಲಿ ಅವರು ಬಂದಿರೋದು ಬಿಟ್ರೆ ವಾಸಣ್ಣರು ಯಾವುದೇ ಕಾರಣದಿಂದ ಕುಮಾರಸ್ವಾಮಿ ಅವ್ರಿಗೆ ಅನ್ಯಾಯ ಮಾಡಿಲ್ಲ. ಕುಮಾರಸ್ವಾಮಿ ಅವರೇ ಅನ್ಯಾಯ ಮಾಡಿರೋದು ಅಂತ ನಾಗರಾಜ್ ನಾಗರಾಜ್ ಅವ್ರಿಗೆ ವಾಸು ಅವ್ರಿಗೆ ಎಫೆಕ್ಟ್ ಆಗಲ್ಲ, ಏನು ಎಫೆಕ್ಟ್ ಆಗಲ್ಲ ನಮ್ಮ ತಾಲೂಕಲ್ಲಿ. ಆದ್ರೆ ಜನ ಬುದ್ಧಿವಂತರಿದ್ದಾರೆ, ಜನಕ್ಕೆ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡಿಕೊಟ್ಟಿದ್ದಾರೆ ವಾಸಣ್ಣರು. ಬಡವ್ರ ಬಗ್ಗೆ ಗುರುತಿಸಿ ಎಲ್ಲವರೇ ಅಂತಕ್ಕಂಥದ್ದು ಪ್ರಾಮಾಣಿಕತೆಯಿಂದ ಗುರುತಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಬಡವ್ರ ಬಗ್ಗೆ ಅಷ್ಟು ಕಾಳಜಿ ಇರ್ತಕ್ಕಂಥದ್ದು ಅರ್ಧ ಹೊತ್ತಿನಾಗಿ ಹೋಗಿ ಒಬ್ಬ ಚಿಕ್ಕ ಸಮಾಜದವರು ಕರೆದ್ರು ಸಹ ಹೋಗಿ ಸ್ಪಂದಿಸಿ ಎಸ್ ಆರ್ ಶ್ರೀನಿವಾಸ್ ಅವರು ಅವರಾಗಿ ಅವ್ರು ಎಂದು ಅವ್ರಿಗೆ ದ್ರೋಹ ಮಾಡಿಲ್ಲ. ಕುಮಾರಸ್ವಾಮಿ ಅವರೇ ನಮ್ಮ ವಾಸಣ್ಣರಿ ಮೋಸ ಮಾಡಿ ಉಚ್ಚಾಟನೆ ಮಾಡ್ಯಾರ. ಅವರಾಗಿ ಅವ್ರ ಪಕ್ಷ ಎಂದೂ ಬಿಟ್ಟಿಲ್ಲ, ಬಿಡ್ತಿರ್ಲೂ ಇಲ್ಲ. ಇವರು ನಮ್ಮ ವಾಸಣ್ಣವ್ರು ಮೋಸ ಮಾಡಿಲ್ಲ, ಕುಮಾರಸ್ವಾಮಿನೇ ಮೋಸ ಮಾಡಿರೋದು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬತ್ತವರೇ ಭರ್ಜರಿ ಆಗಿ ಗೆದ್ದು 20,000 ಓಟ್ ಲೀಡಿಂದ ಗೆದ್ದು ತೋರಿಸ್ತೀವಿ, ನಾವು ಗೆಲ್ಲಿಸಿ ತೋರಿಸ್ತೀವಿ. ಇಲ್ಲ, ಅವ್ರು ಹೇಳೋದು ನಾವು ಈ ಸರಿ ಒಟ್ಟಿನಲ್ಲಿ ಶ್ರೀನಿವಾಸ ಹರಿಹರ ಬ್ರಹ್ಮಾದಿಗಳು ಅಡ್ಡಾಗ್ಲಿ, ಗುಬ್ಬಿ ಕ್ಷೇತ್ರದಾಗ ವಾಸಣ್ಣ ಬಿಟ್ಟು ಯಾರು ಗೆಲ್ಲಕ್ಕಾಗಲ್ಲ. ಬೇಕಾದ್ರೆ ಕುಮಾರಸ್ವಾಮಿನೇ ಬಂದು ನಿಂತ್ಕೊಳ್ಳಿ ನಮ್ಮ ಗುಬ್ಬಿ ಕ್ಷೇತ್ರಕ್ಕೆ. ಕುಮಾರಸ್ವಾಮಿನೂ ಸೋಲ್ಸದೆ, ವಾಸಣ್ಣ ಗೆಲ್ಸೋದು ಗೆಲ್ಸದೆ. ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಈ ಬಾರಿ ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಗೆಲ್ಲುವುದು ಶತಸಿದ್ಧ. ನಮ್ಮ ದಲಿತ ಸಮುದಾಯಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ 20 ವರ್ಷದಿಂದ ನೀಡುತ್ತಿರುವ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಅವರು ಎಲ್ಲಿ ನಾವು ಅಲ್ಲಿ ಹೋಗುತ್ತೇವೆ ಎಂದು ತಿಳಿಸಿದ್ದಾರೆ. ಯಾಕಂದ್ರೆ ವಾಸಣ್ಣರ ಅಭಿಮಾನಿ ಬಳಗ ಅಂದ್ರೆ ನಾನು ಜಾತಿ ನೋಡಿ ವಾಸಣ್ಣ ಅರ್ಥಕ್ಕೆ ಹೋಗಿಲ್ಲ, ನಾವು ಯಾರು ವ್ಯಕ್ತಿ ನೋಡೋಗಿದ್ದೀವಿ. ನಮಗೆ ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ನಮ್ಮ ಗುಬ್ಬಿ ತಾಲೂಕಾಗಿ ಹಿಂದೆಲ್ಲ ಗಲಾಟೆ ಇನ್ನೊಂದು ಮತ್ತೊಂದು ಬೇಕಾದಷ್ಟು ಆಗು. ವಾಸಣ್ಣರು 20 ವರ್ಷ ಆದಮೇಲೆ ಯಾವುದೇ ಜನಾಂಗದ ಗಲಾಟೆ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ, ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ಅಕಸ್ಮಾತ್ ಕೆಲಸದ ವಿಷಯದಲ್ಲಿ 1,000 ಹೇಳ್ಕೊಳ್ಳಿ, ಅವ್ರು ಯಾವ ಊರಿಗೆ ಎಷ್ಟು ಹಾಕ್ಬೇಕು, ಹೋದವ್ರಿಗೆ ಎಲ್ಲರಿಗೂ ಹಾಕ್ಕೊಟ್ಟಾರೆ, ನನಗೂ ಹಾಕ್ಕೊಡಿ, ನಾವು ಹಾಕ್ಸಿದ್ವಿ, ನಮ್ಮ ಗ್ರಾಮಕ್ಕೂ ಮಾಡಿದ್ದಾರೆ.
ಸಿಸಿ ರಸ್ತೆ ಮಾಡಿದ್ದಾರೆ, ಚರಂಡಿ ಈಗಲೂ ಆಲ್ರೆಡಿ ಈಗ ಒಂದು ಚರಂಡಿ ಹಾಕ್ಕೊಟ್ಟಿದ್ದಾರೆ, ಮೂರು ದೇವಸ್ಥಾನಕ್ಕೆ ದುಡ್ಡು ಹಾಕಿ ಕಟ್ಟಿದ್ದಾರೆ, ಈಗ ಅಲ್ಲಿ ಹಿಂಗಾಯ್ತು ಅಂತ ಹೇಳ್ತಾರೆ. ನಮ್ಮ ದೇವಸ್ಥಾನಕ್ಕೆ ನಾವು ದುಡ್ಡಿಗೆ ಹೋದಾಗ ಸಿಂಹನ ನಾಗನಹಳ್ಳಿ, ಇಲ್ಲಿ ನಾವು ಜೆ ಡಿ ಎಸ್ ರಾಜೀನಾಮೆ ಪಕ್ಷಕ್ಕೆ ರಾಜೀನಾಮೆ ಕೊಡಕ್ಕೆ ವಾಸಣ್ಣರು ಎಲ್ಲಿರ್ತಾರೆ ನಾವು ಅವ್ರಿಗೆ ಬೆಂಬಲ ಕೊಟ್ಕೊಂಡು ಅವ್ರು ಸಪೋರ್ಟ್ ಮಾಡಿಕೊಂಡು ಈ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರು ಎಲ್ಲಿರ್ತಾರೋ ಅಲ್ಲಿ ಅವ್ರಿಗೆ ಬೆಂಬಲ ಕೊಟ್ಕೊಂಡು ಒಳಚರಂಡಿ ಇದು ರಸ್ತೆಗಳು ಮನೆಗಳು ಈಗ ಬಡವರು ಇರೋ ವಿದ್ಯಾರ್ಥಿಗಳಿಗೆಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅವರು ಏನಂತ ಕೈ ಚಾಚಿರ್ತೀವೋ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದಗಂಗಯ್ಯ, ಕಾಂತರಾಜು, ಯಶೋಧ ನಾಗರಾಜು ಮತ್ತಿತರರು ಭಾಗವಹಿಸಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ. ಕರ್ನಾಟಕ ವಿಕಲಚೇತನ ಸಂಸ್ಥೆ ಅಭಿವೃದ್ಧಿಗಾಗಿ 1 ಲಕ್ಷ ರೂಪಾಯಿ ಹಣ ನೀಡುವ ಭರವಸೆ ನೀಡಿದ ಸಮಾಜ ಸೇವಕ ಹಾಗೂ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷರಾದ ಜಿಎನ್ ವೇಣುಗೋಪಾಲ್ ಚಿಂತಾಮಣಿಯಲ್ಲಿ ಭರವಸೆ ನೀಡಿದರು. ಇಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ವಿಕಲಚೇತನ ಸಂಸ್ಥೆ ಚಿಂತಾಮಣಿ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿಕಲಚೇತನರು ಕೂಡ ಮನುಷ್ಯರೇ, ಅವರಿಗೂ ಜಗತ್ತಿನ ಆಗುಹೋಗುಗಳಿಗೆ ಸ್ಪಂದಿಸುವ ಬೌದ್ಧಿಕ ಸಾಮರ್ಥ್ಯವಿದೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅವರನ್ನು ಪ್ರತ್ಯೇಕವಾಗಿ ಪರಿಗಣಿಸುವ ಪರಿಪಾಠವು ಕೆಲವೆಡೆ ಕಾಣಿಸುತ್ತಿದೆ ಎಂದರು. ಅಂಗವಿಕಲರ ಸಮಸ್ಯೆಯಿಂದಾಗಿ ಫೋನ್ ತಂದಾಗ ನೀವು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡಿ ನೀವು ಯಾಕೆ ಮಾತಾಡಲ್ಲ ಅಂತ ಕೇಳಿ ಅವ್ರಿಗೆಲ್ಲ ಪ್ರತಿಯೊಂದು ಕಾಲದಲ್ಲೂ ಮಾತಾಡಿಸ್ತಾರೆ. ಅದಾಗಬೇಕು. ಅಂಗವಿಕಲರ ಚೇತನ ಸಂಘದಿಂದ ಈ ಸಂಘ ಬೆಳೀಬೇಕು ಅಂತ ಹೇಳ್ತಾ ನಮ್ಮ ಕೆಎಂಕೆ ಟ್ರಸ್ಟ್ ವತಿಯಿಂದ ನಾನು 1 ಲಕ್ಷ ರೂಪಾಯಿಗಳನ್ನ ಈ ಅಂಗವಿಕಲರ ಸಂಘಕ್ಕೆ ಅವ್ರಿಗೆ ಕೊಡುಗೆ ಕೊಡ್ತೀನಿ. ಅವರು ನನ್ನ ಸೋದರಿ ಅಂತ ನಾನು ಕಾಣ್ತೀನಿ. ಅವ್ರಿಗೆ ಒಳ್ಳೇದು ಮಾಡಿ ಅಂಗವಿಕಲರಿಗೆ ಅನ್ನೋದನ್ನ ನೀವು ಮನೆ ಬೇಕು ಅಂತ ಹೇಳಿ ಸರ್ಕಾರಿ ಸೌಲಭ್ಯಗಳನ್ನ ನೀವು ಒಗ್ಗಟ್ಟಾಗಿ ಪಡೆಯೋದ್ರಲ್ಲಿ ನೀವು ಒಂದು ಒಗ್ಗಟ್ಟು ಸಾಧಿಸ್ತಾ ಇದ್ದೀರಿ. ನಾವು 500 ಜನ ಸೇರೋದು ಒಂದೇ, ನೀವು 50 ಜನ ಸೇರೋದು ಒಂದೇ, 50 ಜನ ಬರಬೇಕು ಅಂದ್ರೆ ಎಷ್ಟು ಕಷ್ಟ ಇರ್ತದೆ, ಎಲ್ಲಿಂದ ಬಂದಿರ್ತೀರಿ ಅನ್ನೋದು. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷೆ ರೇಖಾ ಉಮೇಶ್, ಮುಖಂಡರಾದ ಶೇಖ್ ಸಾದಿಕ್, ಡಾಕ್ಟರ್ ಸಂತೋಷ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ರವಿಕುಮಾರ್ ಅವರು ಸಹ ಮಾತನಾಡಿದರು. ಈ ಇಲಾಖೆಯಿಂದ ನಿಮಗೆ ಏನು ಮಾಡಬಹುದು, ಈ ಇಲಾಖೆಗಳಿಂದ ನಿಮಗೆ ಏನು ತೊಂದರೆ ಆಗ್ತದೆ ಅಂತ, ನ್ಯೂನತೆಗಳು ನಿಮಗೆ ಏನು ತೊಂದರೆ ಆಗ್ತದೆ ಅಂತ ನಿಮ್ಮ ಪರವಾಗಿ ನಾನು ಇವಾಗ ಅವ್ರಿಗೆ ಹೇಳಕ್ ಬಯಸ್ತೀನಿ. ಹೇಳ್ಬೋದಾ? ಮೊದಲನೇದಾಗಿ ಸರ್ ಹೇಳ್ತಾ ಇದ್ರು ನಮ್ಮ ಯುವಜನ ಕ್ರಿಯಾ ಯೋಜನೆ ವರ್ಷಕ್ಕೆ ಸರ್ಕಾರದಿಂದ ಬರುವಂತಹ ಕ್ರಿಯಾ ಯೋಜನೆಗಳಲ್ಲಿ ನೀವು ಫಲಾನುಭವಿ ಆಗ್ತೀರಾ? ಒಬ್ಬ ಎಮ್ ಎಲ್ ಎವ್ರ ಹತ್ರ ಆಗ್ಬೋದು, ಒಬ್ಬ ನಗರಸಭೆಯಲ್ಲಿ ಆಗ್ಬೋದು, ಇಒ ಕಚೇರಿಯಲ್ಲಿ ಆಗ್ಬೋದು, ಪಂಚಾಯತ್ಗಳಲ್ಲಿ ಆಗ್ಬೋದು. ಮೊದಲೇ ನನಗೊಂದು ಅರ್ಥ ಆಗಲಿಲ್ಲ, ಸರ್ಕಾರ ನಿಮ್ಮನ್ನ ವಿಕಲಚೇತನರು ಕರೆದಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀವುಗಳು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ವಿಕಲಚೇತನ ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ನಾಯಕ್ ವಿ, ತಾಲೂಕು ಅಧ್ಯಕ್ಷರಾದ ಬಿವಿ ನಾಗರಾಜ್, ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ತಾಲೂಕು ಅಧ್ಯಕ್ಷರಾದ ಸೈಯದ್ ಸೂಫಿ ಸಲೀಂ, ರೆಹಮತ್ ಬಿ ಮಹಿಳಾ ಸಂಚಾಲಕರು, ನಾಗೇಶ್ ವಿಎನ್ ಹಾಗೂ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಾನವ ಹಕ್ಕುಗಳ ಸಂವಿಧಾನಾತ್ಮಕವಾಗಿ ರಕ್ಷಣೆಯನ್ನ ಹೊಂದಿವೆ. ಹಕ್ಕುಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಆ ರೀತಿಯ ಚ್ಯುತಿಯಾದರೆ ಧೈರ್ಯವಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಬೇಕೆಂದು ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಶೇಷನಂದನ್ ಪಾವಗಡದಲ್ಲಿ ತಿಳಿಸಿದರು. ಪಾವಗಡ ತಾಲೂಕು ಕಾನೂನು ಅರಿವು ಸೇವಾ ಸಮಿತಿ, ವಕೀಲರ ಸಂಘ ಮತ್ತು ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ವತಿಯಿಂದ ಸ್ವಾಮಿ ವಿವೇಕಾನಂದ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಮಾನವ ಹಕ್ಕುಗಳ ದಿನಾಚರಣೆ ಮತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕುಲ, ಜಾತಿ, ಲಿಂಗ, ಜನ್ಮ, ಸ್ಥಳ ಇವುಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡುವಂತಿಲ್ಲ. ಸಿಬ್ಬಂದಿಯವರು ಕೂಡ ಏ ನಮ್ಮ ಸಂಸ್ಥೆ ಒಳ್ಳೆಯ ಹೆಸರು ಬರಬೇಕು, ನಮ್ಮ ಚೆನ್ನಾಗಿ ಓದಬೇಕಂತ ಅವ್ರು ಭಾಳ ಎಫರ್ಟ್ಸ್ ಹಾಕಿ ಪಾಠಗಳು ಮಾಡ್ತಾರೆ. ಅದನ್ನೆಲ್ಲ ಅರ್ಥಕೊಂಡು ನೀವೆಲ್ಲೇ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ವಿದ್ಯಾವಂತರಾಗಿ ನಾಳೆ IAS, IPS, ಜಡ್ಜ್ಗಳು, ಲಾಯರ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಎಲ್ಲ ಆಗಬೇಕು ಅಂತೇಳಿ ಅಂದ್ಕೊಂಡು.
ಸಮಾಜದಲ್ಲಿ ಬಡವರು, ಮಹಿಳೆಯರು ಮತ್ತು ದುರ್ಬಲರನ್ನು, ಬಡವರು ಧರ್ಮ, ಜಾತಿ, ಲಿಂಗದ ಹೆಸರಲ್ಲಿ ಜನರನ್ನು ಶೋಷಣೆಗೆ ಒಳಪಡಿಸಬಾರದು ಎಂದರು. ಆರೋಗ್ಯ ಇಂಪಾರ್ಟೆಂಟ್. ಇನ್ನು ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅದು ಐಸ್ ಕ್ರೀಮ್ ಅದು ಭಾಳ ಯೂಸ್ ಮಾಡ್ತಾರೆ, ಅದು ಅಲ್ಲಿ ಅದರಲ್ಲಿ ಇಕ್ಕಿರ್ತಾರೆ, ಅದು ಕ್ಲೀನ್ ಮಾಡಲ್ಲ, ಅದ್ರದಿಂದ ಭಾಳ ಇದಾಗ್ತಾ ಇದೆ. ಇವು ನಾವು ತಿನ್ನೋ ಆಹಾರದಿಂದ, ನಾವು ತಿನ್ನೋ ಪದ್ಧತಿಯಿಂದ ನಾವಷ್ಟು ನಾವೇ ಕಾಯಿಲೆ ಇದು ಮಾಡ್ಕೊಂಡು ನಮ್ಮ ಆಯುಷನ್ನ ಕಮ್ಮಿ ಮಾಡ್ಕೊಳ್ತೇವೆ. ಪುನಃ ಹಾಲು ಮಾಡ್ತಾ ಇದಾರಲ್ಲ, ಹಾಲುಗಳಲ್ಲಿ ಎಷ್ಟು ಬೆಳಗ್ಗೆ ಅಷ್ಟೊತ್ತು ಹಾಲು. ಮಾನವ ಹಕ್ಕುಗಳ ವಿಚಾರವಾಗಿ ಚರ್ಚೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶರು ಪ್ರಶಸ್ತಿ ಪ್ರದಾನ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶಿ ವಿಸ್ಮಿತಾ ಕುಮಾರಿ, ವಕೀಲರ ಸಂಘದ ಕಾರ್ಯದರ್ಶಿ ಎಚ್ ಎ ಪ್ರಭಾಕರ್ ರೆಡ್ಡಿ, ಕಾಲೇಜಿನ ಪ್ರಾಂಶುಪಾಲ ನಾಗೇಂದ್ರ, ಉಪಪ್ರಾಂಶುಪಾಲ ನಾಗರಾಜು, ಶಿವಕುಮಾರ್, ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ವರ್ಗದವರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಪ್ರಮುಖ ಬೀದಿಗಳಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸರ್ವ ಅಧ್ಯಕ್ಷ ಸಂಪಗಾವಿ ಅವರನ್ನ ಸಾರೋಟಿನಲ್ಲಿ ಕೂರಿಸಿ ಮೆರವಣಿಗೆ ಮುಖಾಂತರ ಪಟ್ಟಣದ ಹೊರವಲಯದಲ್ಲಿರುವ ಸಭಾಂಗಣಕ್ಕೆ ತರಲಾಯಿತು. ವೇದಿಕೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಂಪಗಾವಿ ಅವರು, ಕನ್ನಡವನ್ನು ಉಳಿಸಿ ಬೆಳೆಸಿ ಕಾಯುವ ಕೆಲಸವನ್ನು ಕನ್ನಡ ನಾಡಿನ ಪ್ರತಿಯೊಬ್ಬ ಕನ್ನಡಿಗನೂ ಮಾಡುವ ಕರ್ತವ್ಯವಾಗಿದೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ಸೋಗಿನಲ್ಲಿರುವ ಕಾನನದ ಐಸಿರಿಯಲ್ಲಿರುವ ಖಾನಾಪುರ ತಾಲೂಕಿನಲ್ಲಿ ಹೆಚ್ಚಾಗಿ ಮರಾಠಿ ಭಾಷೆಯವರು ವಾಸ ಮಾಡುತ್ತಿರುವುದರಿಂದ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ನಡವನ್ನು ಕಲಿಸುವ ಸಂಚರಿಸಿತು. ಬೆಳೆಸುವ ಉಳಿಸುವ ಕಾಯಕವನ್ನು ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತು ಅಷ್ಟೇ ಅಲ್ಲದೆ ಕನ್ನಡವನ್ನು ಕನ್ನಡಿಗರಾದ ನಾವು ಕಟ್ಟುವ ಕೆಲಸ ಮಾಡದೇ ಮಾಡುವುದಿಲ್ಲ. ಅದಕ್ಕಾಗಿ ಕನ್ನಡ ಕಟ್ಟುವ ಕಾಯಕವನ್ನು ನಾವೇ ಮಾಡಬೇಕು ಎಂದು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಾಹಿತಿ ಈಶ್ವರ ಸಂಪಗಾವಿ ಹೇಳಿದರು. ಮಾನವರಾದ ನಾವೆಲ್ಲರೂ ಸಹ ಜಾತಿ ಧರ್ಮ ಎಂದು ಬಡಿದಾಡುವುದು ಬಿಟ್ಟು ಖಾನಾಪುರ ತಾಲೂಕಿನಲ್ಲಿ ವಾಸಿಸುತ್ತಿರುವ ನಾವೆಲ್ಲರೂ ಕನ್ನಡ ಮರಾಠಿ ಎನ್ನದೇ ನಾವೆಲ್ಲರೂ ಮಾನವರೆಂದು ಸೌಹಾರ್ದತೆಯಿಂದ ಬಾಳೋಣ, ಹೀಗೆಂದು ಶಾಸಕಿ ಅಂಜಲಿ ನಿಂಬಾಳ್ಕರ್ ಕರೆ ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವಿಠಲ ಹಲಕರ, ಸರದೇಸಾಯಿ, ಆಮ್ ಆದ್ಮಿ ಪಕ್ಷದ ಮುಖಂಡರಾದ ದಶರಥ, ಪಟ್ಟಣ ಪಂಚಾಯಿತಿ ಸದಸ್ಯೆ ಮೇಘಾ ಕುಂದರಗಿ, ರೇವಣಸಿದ್ದಯ್ಯ ಹಿರೇಮಠ ಹಾಗೂ ಮುಂತಾದವರು ಹಾಜರಿದ್ದರು. ಪ್ರಸನ್ನ ಅಮುಕ್ ಟಿವಿ ಬೆಳಗಾವಿ. ತುಮಕೂರು ನಗರದಲ್ಲಿ ಹೊಸ ವರ್ಷಾಚರಣೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಟೈಟ್ ರೂಲ್ಸ್ ಜಾರಿಯಾಗಿದೆ. ದೇವರಾಯಂದುರ್ಗ ನಾಮದ ಚಿಲುಮೆಯಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದ್ದು ನಗರದಲ್ಲಿ ಆಚರಿಸುವವರು ಯಾರಿಗೂ ತೊಂದರೆ ಕೊಡುವಂತಿಲ್ಲ. ತುಮಕೂರಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ. ವರ್ಷಾಚರಣೆಯ ಜೊತೆಗೆ ಕೋವಿಡ್ ಮಾರ್ಗಸೂಚಿಗಳನ್ನ ಪಾಲಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಪುರ್ವಾಡ್ ತಿಳಿಸಿದರು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಮಗೆಲ್ಲರಿಗೂ ಕೂಡ ಯಾವುದೇ ಕೋವಿಡ್ ಥರದ್ದು ರೋಗ ಬರಬಾರ್ದು ಅಂತ ಹೇಳಿಬಿಟ್ಟು, ಮತ್ತು ನಮ್ಮ ಆರೋಗ್ಯ ಆಯಸ್ಸು ಎಲ್ಲ ರೀತಿಯಲ್ಲಿಯೂ ನಮಗೆಲ್ಲರಿಗೂ ಪ್ರಗತಿಯಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ನು ಪ್ರತಿ ವರ್ಷ ಥರ ಈ ವರ್ಷವೂ ತುಮಕೂರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ಪ್ರತಿ ವರ್ಷ ಕಡೆ ಈ ವರ್ಷ ಕೂಡ ನಾವು ಈ ಎಸ್ಪೆಷಲಿ ದೇವರಾಯನದುರ್ಗ ಕಡೆ ಹೋಗುವಂಥ ಜನರನ್ನು ನಾವು ರೆಸ್ಟ್ರಿಕ್ಟ್ ಮಾಡ್ತಾಯಿದ್ವಿ. ಈಗಾಗಲೇ ಜಿಲ್ಲಾಧಿಕಾರಿಗಳು 144 ರೆಸ್ಟ್ರಿಕ್ಷನ್ ಇದು ಮಾಡಿದ್ದಾರೆ. ಅದರದನ್ನ ರೆಸಾರ್ಟ್ಸ್ ಕೆಲವು ಏನಿದ್ದವು ಸ್ಟೇಸ್ ಪ್ಲೇಸಸ್ನ ಬಿಟ್ಟು ಅದು ಫಾರೆಸ್ಟ್ ಅವರ ಪರ್ಮಿಷನ್ ಯಾರಿಗಿದೆಯೋ ಅವರನ್ನು ಬಿಟ್ಟು ಉಳಿದವರೆಲ್ಲರನ್ನು ಕೂಡ ಎಲ್ಲರ ಮೂವ್ಮೆಂಟನ್ನು ನಾವು ರೆಸ್ಟ್ರಿಕ್ಟ್ ಮಾಡ್ತಾಯಿದ್ವಿ. ಅದರದ್ದರೆ ಟೌನಲ್ಲಿ ಏನು ಟೈಮಿಂಗ್ಸ್ ಇದೆಯೋ ಅದರ ಪ್ರಕಾರ ಎಲ್ಲ ಈ ವಾರ ರೆಸ್ಟ್ರಾಂಟ್ಸ್ ಎಲ್ಲ ಕ್ಲೋಸಸ್ಸು ಆಗ್ತವೆ. ರೋಡಲ್ಲಿ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡಿಕೊಂಡು ಉಳಿದವ್ರಿಗೆ ತೊಂದರೆ ಕೊಡುವಂಥದ್ದು ಅದರಲ್ಲಿ ಕೆಲಸ ಮಾಡಬಾರ್ದು ಅಂತ ಬಗ್ಗೆ ನಾವು ಇದು ಮಾಡ್ತಿದ್ವಿ. ಇಲ್ಲಾದರೆ ಇದನ್ನು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಆಫೀಸಸ್ ನಾವೆಲ್ಲರೂ ಕೂಡ ಕೌನ್ಸಿಲ್ ಇರ್ತೀವಿ, ಯಾವುದೇ ಥರದ ವೈಕಲ್ಪ ಘಟನೆ ನಡೆದಂಗೆ ನೋಡ್ಕೊಳ್ತೀವಿ. ಮತ್ತು ಈಗ ಏನು ಏನಂತಾರೆ ಕೋವಿಡ್ ಕೂಡ ಎಲ್ಲ ಕಡೆ ಸ್ವಲ್ಪ ಇರ್ತಾ ಇದೆ,
ಅಂತ ನಮ್ಮೆಲ್ಲರ ಗಮನದಲ್ಲಿದೆ. ಸೊ ಪ್ರತಿಯೊಬ್ಬರು ಕೂಡ ರೆಸ್ಪಾನ್ಸಿಬಲ್ ಆಗಿ ಈ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರನ್ನ ಎಲ್ಲ ವಿಜ್ಞಪ್ತಿ ಮಾಡ್ತೀವಿ. ಬಟ್ ಡೆಫಿನೆಟ್ಲಿ ಯಾವುದೇ ಥರದ ಈ ಬೀರಿಂಗು ಅಥವಾ ಐದಕರ ಇರೋ ಘಟನೆಗೆ ಯಾವುದಕ್ಕೂ ಕೂಡ ಆಸ್ಕಾರ ಕೊಡೋದಿಲ್ಲ. ನಾವೆಲ್ಲರೂ ಕೂಡ ಹೆಚ್ಚಿನ ಪೊಲೀಸ್ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನಾವು ನೈಟ್ಗೆ ಇಷ್ಟು ಜನ ಪೊಲೀಸರು ಹಾಕಲ್ಲ. ಫಾರ್ ಎಕ್ಸಾಂಪಲ್ ನಾನು ಕೂಡ ರೌಂಡ್ಸ್ ಅಲ್ಲಿ ಇರ್ತೀನಿ, ಅದೇ ಥರ ನಮ್ಮ ಅಡಿಷನಲ್ ಎಸ್ ಪಿ ಬಿ ಎಸ್ ಪಿ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರು ಕೂಡ ನೈಟ್ ಆಕ್ಟಿವ್ ಆಗಿ ನಾವೆಲ್ಲ ಇರ್ತೀವಿ. ಸೊ ಹೊರಗಡೆಯಿಂದ ಪೊಲೀಸರು ತಂದು ಮಾಡುವಂಥದ್ದು ಏನಿಲ್ಲ. ಬಟ್ ಇದ್ದ ಪೊಲೀಸ್ನ ಪ್ರತಿಯೊಬ್ಬರು ಕೂಡ ವಿಲ್ ಬಿ ವಿಲ್ ಆಲ್ ಬಿ ವರ್ಕಿಂಗ್ ಟು ರೈಟ್ ನೀವೆಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತೀವಿ ನಾವು ನಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.